ೋತಮ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಜೊತೆ ಈ ವಿಡಿಯೋದಲ್ಲಿ ಮತ್ತೊಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ಅಂಡ್ ಇವತ್ತಿನ ಒಂದು ಉದ್ಯೋಗ ಮಾಹಿತಿ ಹೇಳೋಕ್ಕಿಂತ ಮುಂಚೆ ನಿನ್ನೆ ಅಲ್ಲ ಮೇ ಬಿ ಮೊನ್ನೆ ಒಂದು ವೀಡಿಯೋ ಪೋಸ್ಟ್ ಮಾಡಿದೀನಿ ಅದರಲ್ಲಿ ನಾನು ಕಂಪನಿ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ ಆ ಕಂಪನಿಗೆ ಎಲ್ಲರೂ ಕೂಡ ಅಪ್ಲೈ ಮಾಡಿ ಆಲ್ಮೋಸ್ಟ್ ಅದರಲ್ಲಿ ನೈಂಟಿ ನೈನ್ ಪರ್ಸೆಂಟ್ ಕಡೆಯಿಂದ ರಿವರ್ಟ್ ಬರುತ್ತೆ ನಿಮ್ಮೆಲ್ರಿಗೂ ಓಕೆ ಅಂಡ್ ಅಲ್ಲಿ ನೀವು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ ಜಾಬ್ ಕನ್ಫರ್ಮ್ ಆಗುತ್ತೆ ಅಂಡ್ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ನಿಮ್ಮದು ಅಚ್ಚ ಕನ್ನಡದಲ್ಲೇನೆ ಓದೋದಕ್ಕೆ ಬರೆಯೋದಕ್ಕೆ ಬರ್ತಿರ್ಬೇಕು ಮತ್ತೆ ಲ್ಯಾಂಗ್ವೇಜ್ಗೂ ಕೂಡ ಇಲ್ಲಿ ಹ್ಯಾರಿ ಮಾಡ್ತಾ ಇದ್ದಾರೆ ಈ ಒಂದು ಕಂಪನಿ ಆಲ್ರೆಡಿ ನನ್ನ ಸುಮಾರು ಒಂದು ಕಂಪನಿ ಬಗ್ಗೆ ಕೂಡ ತುಂಬಾ ಡೀಟೇಲ್ ಆಗಿ ನಾನು ನಿಮಗೆ ಮಾಹಿತಿ ಕೊಟ್ಟಿದ್ದೀನಿ ಅಂಡ್ ಫಾರ್ಮ್ ಕೂಡ ನಾನು ಯಾವ ರೀತಿ ಅಪ್ಲೈ ಮಾಡಬೇಕು ತೋರಿಸಿದ್ದೀನಿ ಕೂಡ ಅದೇ ರೀತಿ ಫಿಲ್ ಅಪ್ ಮಾಡಿ ನಿಮಗೆ ಕಂಪನಿಯಿಂದ ರಿವರ್ಟ್ ಬರುತ್ತೆ ಯಾರು ನಾನು ಕಮೆಂಟ್ ಮಾಡ್ತಾ ಇದ್ದಾರೆ ರಿವರ್ಟ್ ಬಂದಿಲ್ಲ ಅಂತ ಆ ಕಂಪನಿ ತಪ್ಪದೆ ಎಲ್ಲರೂ ಕೂಡ ನೋಡಿ ಅಪ್ಲೈ ಮಾಡಿ ಓಕೆ ಅಂಡ್ ಇವತ್ತಿನ ಉದ್ಯೋಗ ಮಾಹಿತಿ ಏನ್ ಹೇಳ್ತಾ ಇದ್ದೀನಿ ಈ ಒಂದು ಕಂಪನಿಯಲ್ಲಿ ಕೂಡ ಸುಮಾರು ನನ್ನ ಸಬ್ಸ್ಕ್ರೈಬರ್ ಆಲ್ರೆಡಿ ಜಾಯ್ನ್ ಆಗಿದ್ದಾರೆ ಅಂಡ್ ಈ ಕಂಪನಿ ಇವಾಗ ಒಂದು ರೋಲ್ಗೋಸ್ಕರ ಹೈರಿಂಗ್ ಮಾಡ್ತಾ ಇದ್ದಾರೆ ಅಂಡ್ ಇಲ್ಲಿ ಸೆಲೆಕ್ಷನ್ ತಗೊಂಡವರಿಗೆ ಎರಡು ತಿಂಗಳವರೆಗೂ ಹತ್ತು ಸಾವಿರ ರೂಪಾಯಿ ಸ್ಟೈಫನ್ ಕೊಟ್ಟು ಮೊದಲು ವರ್ಕ್ ನೋಡ್ತಾರೆ ಚೆನ್ನ ನೀವು ಪರ್ಫಾರ್ಮ್ ಮಾಡ್ತಾ ಇದ್ದೀರ ಅಂತಂದರೆ ಚೆನ್ನಾಗಿ ವರ್ಕ್ ಮಾಡ್ಕೊಡ್ತಾ ಇದೀರಂದರೆ ಕಂಟಿನ್ಯೂ ಮಾಡ್ತೀವಿ ನಂತರ ನಿಮಗೆ ಸ್ಯಾಲರಿ ಅನೌನ್ಸ್ ಮಾಡ್ತೀವಿ ಆ್ಯಸ್ ಪರ್ ಡಿಸ್ಕಸ್ ಇನ್ ಇಂಟರ್ವ್ಯೂ ಅಂತ ಹೇಳಿದ್ದಾರೆ ಅಂದರೆ ಎಚ್ ಆರ್ ಜೊತೆಗೆ ಒಂದು ಇಂಟರ್ವ್ಯೂ ಇರುತ್ತೆ ಸೊ ನಂತರ ಏನು ಡಿಸ್ಕಸ್ ಆಗುತ್ತೋ ಆ ರೀತಿ ನಿಮಗೆ ಸ್ಯಾಲರಿನ ಕೊಡ್ತಾರೆ ಓಕೆ ಸೊ ಇವತ್ತಿನ ಒಂದು ಉದ್ಯೋಗ ಮಾಹಿತಿಯನ್ನು ಕಂಪ್ಲೀಟ್ ಮಾಹಿತಿ ಹೇಳ್ತಾ ಇದ್ದೀನಿ ಪ್ಲಸ್ ನಿಮಗೆ ಇಲ್ಲಿ ಅಪ್ಲಿಕೇಶನ್ ಫಾರ್ಮ್ನ ಹೇಗೆ ಫಿಲ್ ಅಪ್ ಮಾಡ್ಬೇಕು ಅನ್ನೋದನ್ನು ಕೂಡ ನಾನು ಫಿಲ್ ಅಪ್ ಮಾಡಿ ತೋರಿಸ್ತೀನಿ ಅದೇ ರೀತಿಯ ಫಿಲ್ ಮಾಡ್ತಾ ಹೋಗಿ ಆ್ಯಂಡ್ ಮತ್ತೊಂದು ಯಾರ್ಯಾರು ಅಪ್ಲೈ ಮಾಡ್ತೀರಿ ನಿಮ್ಮ ಹೆಸರು ಕ್ವಾಲಿಫಿಕೇಷನ್ ಮತ್ತು ಸಿಟಿಸನ್ನು ತಪ್ಪದೆ ನಮಗೆ ಕಮೆಂಟ್ ಮಾಡಿ ನಾವು ಕೂಡ ಸುಮಾರು ಕಂಪ್ನಿಗಳಾಯಿತು ಮತ್ತು ಈ ಕಂಪ್ನಿಗಳು ಇವಾಗ ಏನು ಅಪ್ಲೈ ಮಾಡ್ತಾ ಇದ್ದೀರಿ ಇವಳಿಗೆ ನಾವು ರೆಕಮೆಂಡೇಶನ್ ಕಳಿಸಿರ್ತೀವಿ ಸೊ ಅಲ್ಲಿಂದ ನಿಮಗೆ ಲಿಸ್ಟ್ ಆಯಿತು ಅಂತಂದರೆ ನಂತರ ನಿಮಗೆ ಒಂದು ಮೇಲ್ ಬರುತ್ತೆ ನಂತರ ನೀವು ಅಲ್ಲಿ ನೆಕ್ಸ್ಟ್ ಒಂದು ರೌಂಡ್ಗೆ ಅಟೆಂಡ್ ಆಗ್ಬೋದು ಓಕೆ ಸೊ ಒಂದು ಮಾಹಿತಿಯನ್ನು ತಿಳ್ಕೊ ಮುಂಚೆ ಯಾರಾದರೂ ಹೊಸಗೂ ನನ್ನ ಚಾನೆಲ್ ನೋಡ್ತಾ ಇದ್ದೀವಿ ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ಬೆಲ್ಲಕ್ಕಿಂತ ಪ್ರೆಸ್ ಮಾಡ್ಕೊಳ್ಳಿ ಪ್ರತಿದಿನ ಈ ಚಾನಲಲ್ಲಿ ನಾನು ವರ್ಕ್ ಫ್ರಮ್ ಹೋಮ್ ರಿಲೇಟೆಡ್ ಮಾಹಿತಿಗಳನ್ನ ತರ್ತಾ ಇರ್ತೀನಿ ಇಲ್ಲಿ ನಿಮಗೆ ನೋಡೋದಕ್ಕೆ ಸಿಗ್ತಾ ಇರೋದು ಕಂಪನಿ ಡೀಟೇಲು ಸ್ಕೇಲರ್ ಅನ್ನೋ ಕಂಪನಿಯಲ್ಲಿ ಇವಾಗ ಒಂದು ನಿಮಗೆ ಪ್ರೀ ಸೇಲ್ಸ್ ಅನ್ನೋ ಒಂದು ಪ್ರೊಫೈಲ್ಗೆ ಹ್ಯಾರಿಂಗ್ ಮಾಡ್ತಾ ಇದ್ದಾರೆ ಓಕೆ ಸೊ ಈ ಕಂಪನಿ ಬಗ್ಗೆ ನಾನೇನು ಜಾಸ್ತಿ ಹೇಳ್ಬೇಕಾಗಿಲ್ಲ ಇಲ್ಲಿ ಸುಮಾರು ತರದ ಒಂದು ಕೋರ್ಸಸ್ ಗಳು ನಡೆಯುತ್ತೆ ಆ ಕೋರ್ಸಸ್ ರಿಲೇಟೆಡ್ ನೀವು ಇಲ್ಲಿ ಔಟ್ ಬಾಂಡ್ ಕೋರ್ಸ್ ಮಾಡಬೇಕಾಗುತ್ತೆ ಓಕೆ ಸೊ ಇದು ಇನ್ ಬಾಂಡ್ ಅಲ್ಲ ಔಟ್ ಬಾಂಡ್ ನಿಮಗೆ ಡಾಟಾಸ್ಗಳನ್ನು ಕೊಡ್ತಾರೆ ಸೊ ನೀವು ಕಸ್ಟಮರ್ ಜೊತೆ ಮಾತಾಡಬೇಕಾಗುತ್ತೆ ಓಕೆ ಅಂಡ್ ಮತ್ತೊಂದು ಇಲ್ಲಿ ಮೇನ್ ಅಂತಂದ್ರೆ ಇಲ್ಲಿರುವಂಥ ಕ್ಲಾಸಸ್ಗಳ ಬಗ್ಗೆ ನಿಮಗೆ ಮಾಹಿತಿ ಕೊಡಬೇಕಾಗುತ್ತೆ ಅವರು ಯಾರ್ಯಾರು ಎನ್ಕ್ವೈರಿ ಮಾಡಿರ್ತಾರೆ ಅವ್ರದೇ ಒಂದು ಡೇಟಾಸ್ ನಿಮಗೆ ಪ್ರೊವೈಡ್ ಮಾಡಿರ್ತಾರೆ ಒಂದೇ ಮತ್ತು ಅಂಡ್ ಮತ್ತೊಂದು ಇಲ್ಲಿ ಮೇನ್ ಅಂತಂದ್ರೆ ಲೊಕೇಶನ್ ಬಗ್ಗೆ ಏನೂ ಇಲ್ಲ ಲೊಕೇಶನ್ ಇದು ರಿಮೋಟ್ ಜಾಬ್ ಮನೇಲಿ ಕೂತ್ಕೊಂಡು ಮಾಡುವಂಥದ್ದು ಯಾವುದೇ ಕಾರಣಕ್ಕೂ ನೀವು ಇಲ್ಲಿ ಹೋಗಬೇಕಾಗಿಲ್ಲ ಪ್ಲಸ್ ನಿಮ್ಗೆ ಇಲ್ಲಿ ಕಂಪ್ಲೀಟ್ ಒಂದು ಡಿಟೇಲ್ ನೋಡೋಕೆ ಸಿಗ್ತಾ ಇದೆ ಸ್ಕೇಲರ್ ಕಂಪನಿದು ಅಂಡ್ ಇಲ್ಲಿ ನಿಮಗೆ ಒಂದು ಡಿಟೇಲ್ಗಳು ಇಲ್ಲಿ ಮೇಲ್ಗಳು ನೋಡೋಕೆ ಸಿಗುತ್ತೆ ರಿಮೋಟ್ ಜಾಬ್ ಬಗ್ಗೆ ನಾನು ಹೇಳಿದ್ರೆ ಎರಡು ಜಾಬ್ ಇಲ್ಲಿದೆ ಇನ್ನೊಂದು ಜಾಬ್ ನಾನು ಹೇಳ್ತಾ ಇದ್ದೀನಿ ಹೇಗೆ ಅಪ್ಲೈ ಮಾಡೋದು ಅಂತ ರಿಮೋಟ್ ಇನ್ಸ್ಟ್ರಕ್ಟರ್ ಅಂತ ಹೇಳ್ಬಿಟ್ಟು ಸೊ ಇದಕ್ಕೆ ನಾವು ಇವಾಗ ಇದು ಅಪ್ಲೈ ಮಾಡೋದಕ್ಕಿದು ಓಪನ್ ಇದೆ ಇದು ಕೂಡ ರಿಮೋಟ್ ಜಾಬೇ ಓಕೆ ಸೊ ಇಲ್ಲಿ ನೀವು ಕಂಪ್ಲೀಟ್ ಡಿಟೇಲ್ ಇದೆ ಈ ಡಿಟೇಲ್ನ ಒಂದು ಸಾರಿ ನೀವು ಕೂಡ ಓದ್ಕೊಳ್ಳಿ ಇಲ್ಲಿ ನೋಡಿದರೆ ವೀಕ್ಲಿ ಒಂದು ಸ್ಟ್ರಕ್ಚರ್ ರಿಲೇಟೆಡ್ ನೀವು ಇಲ್ಲಿ ವರ್ಕ್ ಮಾಡಬೇಕಾಗುತ್ತೆ ಆ್ಯಂಡ್ ಇಲ್ಲಿ ನಿಮಗೆ ಜಾಬ್ ಲೊಕೇಶನ್ನು ಇದು ನೋಡಿ ರಿಮೋಟ್ ಜಾಬು ಫ್ರೀ ಲ್ಯಾನ್ಸರ್ ಅಂತ ಕೊಟ್ಟಿದ್ದಾರೆ ಆ್ಯಂಡ್ ಇದು ರಿಮೋಟ್ ಜಾಬೇ ಕಂಪ್ಲೀಟ್ಲಿ ಫ್ರೀ ಆ್ಯಸ್ ಅ ಫ್ರೀ ಲ್ಯಾನ್ಸರ್ಗೆ ನೀವು ಇಲ್ಲಿ ವರ್ಕ್ ಮಾಡ್ತೀರಿ ಇದು ಕೂಡ ರಿಮೋಟ್ ಜಾಬೇ ಸೊ ಇಲ್ಲಿ ನೀವು ಅಪ್ಲೈನ ಮಾಡ್ಬೋದು ಅಪ್ಲೈ ಮಾಡ್ತೀನಿ ಅನ್ನೋರು ಅಪ್ಲೈ ನಾವು ಅಂತ ಇದೆ ಅಪ್ಲೈಗೆ ನಾವು ಕ್ಲಿಕ್ ಮಾಡಿಬಿಟ್ಟು ಸೊ ಇಲ್ಲಿ ನಿಮಗೆ ನೋಡಿ ಥ್ಯಾಂಕ್ ಯು ಫಾರ್ ಎಕ್ಸ್ಪ್ರೆಸಿಂಗ್ ಯುವರ್ ಇಂಟ್ರೆಸ್ಟು ಜಾಯ್ನ್ ಅಂತ ಇದೆ ಇಲ್ಲಿ ಸ್ಟಾರ್ಟ್ ಅಂತ ಕೊಟ್ಟರು ಅಂತಂದರೆ ಸೊ ಇಲ್ಲಿಂದ ನಿಮ್ಮ ಹೆಸರು ಇಮೇಲ್ ಅಡ್ರೆಸ್ ಕೊಂಡ್ನ ಓಕೆ ಮಾಡ್ತಾ ಹೋದ್ರಿಂದ ಒಂದು ಅಪ್ಲಿಕೇಶನ್ ಓಪನ್ ಆಗುತ್ತೆ ಅಪ್ಲಿಕೇಶನ್ ಫಾರ್ಮ್ ಅಪ್ ಮಾಡಿದ ಮೇಲೆ ಒಂದು ಮೇಲ್ ಬರುತ್ತೆ ಕನ್ಫರ್ಮೇಷನ್ ಮೇಲ್ ಎಸ್ ನಿಮ್ಮ ಕಡೆಯಿಂದ ನಮಗೆ ಅಪ್ಲಿಕೇಶನ್ ಬಂದಿದೆ ಅಂತ ಒಂದೇತ್ತು ಓಕೆ ಸೊ ಇವಾಗ ಸ್ವಲ್ಪ ಬ್ಯಾಕ್ ಹೋಗ್ತಾ ಇದ್ದೀನಿ ರಿಮೋಟ್ ಇನ್ಸ್ಟ್ರಕ್ಷನ್ ಇನ್ಸ್ಟ್ರಕ್ಟರ್ ಎಲ್ ಎಲ್ ಡಿ ಅಕಾಡೆಮಿ ಅಂತ ಹೇಳಿದ್ದಾರೆ ಸೊ ಇಲ್ಲಿ ಕೂಡ ನೀವು ಅಪ್ಲೈ ಮಾಡ್ಬೋದು ಈ ಒಂದು ಪಾರ್ಟ್ ಟೈಮ್ ಜಾಬ್ ಇದು ಸೊ ಈ ಒಂದು ರಿಮೋಟ್ ಜಾಬ್ಗೂ ಕೂಡ ನೀವು ಅಪ್ಲೈನ ಮಾಡ್ಬೋದು ಓಕೆ ಸೊ ಇದು ಕೂಡ ರಿಮೋಟ್ ಜಾಬೇ ನೀವು ಮನೇಲಿ ಕೂತ್ಕೊಂಡೇ ತೊಗೊಂಡು ಮಾಡ್ಬೋದು ಆ್ಯಂಡ್ ಇಲ್ಲಿ ನಿಮಗೆ ಕಂಪ್ಲೀಟ್ ಡಿಟೇಲ್ ಕೊಟ್ಟಿದ್ದಾರೆ ಯಾವ್ಯಾವ ರೀತಿ ನೀವು ಇಲ್ಲಿ ಒಂದು ಕ್ವಾಲ್ಫಿಕೇಶನ್ ಆಯಿತು ವರ್ಕ್ ಹೇಗಿರುತ್ತೆ ಎಲ್ಲವನ್ನು ಇಂಪಾರ್ಟೆಂಟ್ ಮಾಹಿತಿ ಕೊಟ್ಟಿದ್ದಾರೆ ಒಂದು ಸಾರಿ ಓದ್ಕೊಳ್ಳಿ ಆ್ಯಂಡ್ ಇದು ಕೂಡ ನೋಡ್ಬೋದು ನೀವು ಇಲ್ಲಿ ಲೊಕೇಶನ್ನು ರಿಮೋಟ್ ಜಾಬ್ ಅಂತಲೇ ಕೊಟ್ಟಿರೋದು ಜಾಬ್ ಟೈಪ್ ಫ್ರೀಲ್ಯಾನ್ಸರು ವರ್ಕ್ ರಿಮೋಟು ರಿಮೋಟ್ ಅಂದರೆ ವರ್ಕ್ ಫ್ರಮ್ ಹೋಮ್ ಅಂತಲೇ ಅರ್ಥ ಓಕೆ ಸೊ ಇವಾಗ ಇದು ಒಂದು ಎರಡು ಪ್ರೊಫೈಲ್ಗಳನ್ನ ನಾನು ಹೇಳಿದ್ದೀನಿ ರಿಮೋಟ್ ಜಾಬ್ ಬಗ್ಗೆ ಒಂದೇ ಕಂಪ್ನಿಯಲ್ಲೇ ಆ್ಯಂಡ್ ಈ ಒಂದು ಜಾಬ್ ಪ್ರೊಫೈಲು ಸ್ಪೆಷಲಿ ಏನಂತಂದರೆ ನಿಮ್ಮದು ಕ್ವಾಲ್ಫಿಕನ್ ರಿಲೇಟೆಡ್ ಇರುತ್ತೆ ಸೊ ನೋಡ್ಕೊಂಬಿಟ್ಟು ಇದನ್ನು ಅಪ್ಲೈ ಮಾಡಿ ಓಕೆ ಒನ್ ಇದು ಸೊ ಇವಾಗ ಎಲ್ರಿಗೂ ಅಪ್ಲೈ ಹೋಗುವಂಥ ಒಂದು ಪ್ರೊಫೈಲ್ ಬಗ್ಗೆ ನಾನು ಇಲ್ಲಿ ಹೇಳ್ತಾ ಇದ್ದೀನಿ ಆ ಪ್ರೊಫೈಲ್ಗೆ ನೀವು ಹೇಗೆ ಅಪ್ಲೈ ಮಾಡೋದು ಅಂತ taheli okay so iwa ಗೂಗಲ್ ಫಾರ್ಮ್ ನಿಮ್ಗೆ ನೋಡೋದು ಸಿಗ್ತಾ ಇರ್ಬೋದು ಈ ಒಂದು ಗೂಗಲ್ ಫಾರ್ಮ್ ಗೆ ನೀವು ಅಪ್ಲೈನ ಮಾಡಬೇಕಾಗುತ್ತೆ ಒಂದೇ ಅಂಡ್ ಇದರಲ್ಲಿ ನೀವು ಒಂದು ಜಾಬ್ ಪ್ರೊಫೈಲ್ ಬಗ್ಗೆ ಹೇಳೋದಾದ್ರೆ ನಾನು ಡೀಟೇಲ್ನ ಇಲ್ಲಿ ಡಿಗ್ರಿ ಆದರೂ ಅಪ್ಲೈ ಮಾಡ್ಬೋದು ಬಿ ಎ ಬಿ ಕಾಮ್ ಬಿ ಎಸ್ ಟು ಡಿಗ್ರಿ ಆದರೂ ಎಲ್ಲರೂ ಕೂಡ ಈ ಪ್ರೊಫೈಲ್ಗೆ ಅಪ್ಲೈ ಮಾಡಬಹುದು ಅಂಡ್ ಅವೆರಡಿನ ಪ್ರೊಫೈಲ್ ಆ ಎರಡು ಪ್ರೊಫೈಲ್ ಅಕಾರ್ಡಿಂಗ್ ಟು ನೀವು ಓದ್ಕೊಂಡು ನೋಡಿ ಅಪ್ ಅಪ್ಲೈ ಮಾಡಿ ಬಟ್ ಎಲ್ರಿಗೂ ಅಪ್ಲೈ ಆಗುವಂಥದ್ದು ಇವಾಗ ನಾನು ಹೇಳ್ತಾ ಇರೋದು ಈ ಒಂದು ಪ್ರೊಫೈಲ್ ಗೂಗಲ್ ಫಾರ್ಮ್ಗೆ ನೀವು ಅಪ್ಲೈ ಮಾಡಬೇಕಾಗುತ್ತೆ ಅಂಡ್ ಇಲ್ಲಿ ಸ್ಕೇಲರ್ ಸ್ಕೂಲ್ ಆಫ್ ಬಿಸ್ನೆಸ್ ಪ್ರೀ ಸೇಲ್ಸ್ ಇಂಟರ್ನ್ ಅನ್ನೋ ಪ್ರೊಫೈಲ್ ಇದು ಹೈರಿಂಗ್ ಮಾಡ್ಲಾಗ್ತಾ ಇದಾರೆ ಇಲ್ಲಿ you okay. ಆ್ಯಂಡ್ ಇಲ್ಲಿ ಎರಡು ತಿಂಗಳಿಗೋಸ್ಕರ ನಿಮಗೆ ಹತ್ತು ಸಾವಿರ ಸ್ಟೈಫಂಡ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಆ್ಯಂಡ್ ಪ್ಲಸ್ ಇಲ್ಲಿ ನಿಮಗೆ ಒಂದು ಗ್ರಾಜ್ಯುಯೇಷನ್ ಆಗಿರಬೇಕು ಅಥವಾ ಫೈನಲ್ ಇಯರ್ ನೀವು ಏನಾದರೂ ಓದ್ತಾ ಇದ್ದೀರಿ ಅಂದರೂ ಕೂಡ ಅಪ್ಲೈ ಮಾಡಿ ಬಟ್ ಫೈನಲ್ ಇಯರ್ ಇರೋರಿಗೆ ಮೇ ಬಿ ಅವರು ಅವಕಾಶ ಕೊಟ್ಟರೆ ಸೊ ಇಟ್ಸ್ ಲಕ್ಕಿ ಅಂತ ಹೇಳ್ಬೋದು ನೀವು ಆ್ಯಂಡ್ ಗುಡ್ ಕಮ್ಯುನಿಕೇಷನ್ ಸ್ಕಿಲ್ ಇರಬೇಕಂತ ಹೇಳಿದ್ದಾರೆ ಮತ್ತು ಬಿ ಪಿ ಓ ಏನಾದರೂ ಬ್ಯಾಕ್ ಗ್ರೌಂಡ್ ಇದ್ದು ನೀವೇನಾದರೂ ಈಗಾಗಲೇ ವರ್ಕ್ ಮಾಡಿದ್ದೀರಿ ಬಿ ಪಿ ಓದಲ್ಲಿ ಅಂತಂದರೆ ಸೊ ನಿಮ್ಮನ್ನು ಹಂಡ್ರೆಡ್ ಆ್ಯಂಡ್ ಟೆನ್ ಪರ್ಸೆಂಟ್ ಅವರು ನಿಮ್ಮನ್ನು ತಗೋತಾರೆ ಆ್ಯಂಡ್ ಕಸ್ಟಮರ್ ಸರ್ವಿಸ್ ಒಂದು ಬ್ಯಾಕ್ಗ್ರೌಂಡ್ ಇರೋರಿಗೆ ಮುಖ್ಯವಾಗಿ ಅವರು ಆದ್ಯತೆ ಕೊಡ್ತಿ ಬಂದಿದ್ದಾರೆ ಬಟ್ ಸ್ಟಿಲ್ ಎಕ್ಸ್ಪೀರಿಯನ್ಸು ಫ್ರೆಶರು ಎಲ್ರಿಗೂ ಕೂಡ ಅವರು ಅಪ್ಲೈ ಅಪ್ಲಿಕೇಶನ್ ಹಾಕೋದಕ್ಕೆ ಹೇಳಿದ್ದಾರೆ ಸೊ ಹೀಗಾಗಿ ಎಲ್ಲರೂ ಕೂಡ ಇದಕ್ಕೆ ಅಪ್ಲೈ ಮಾಡಿ ಆ್ಯಂಡ್ ಯಾವುದೇ ರೀತಿ ಇಲ್ಲಿ ಫೀಸ್ ಇರೋದಿಲ್ಲ ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ ಇರೋದಿಲ್ಲ ಯಾವುದೇ ರೀತಿ ನಿಮಗೆ ನಿಮ್ಮ ಹತ್ರ ಇದರಿಂದ ಫೀಸ್ ತೊಗೊಳ್ಳೋದಿಲ್ಲ ಓಕೆ ಆ್ಯಂಡ್ ಇಲ್ಲಿ ನಿಮ್ಮದು ಒಂದು ಸ್ಕೇಲರ್ ಕಂಪನಿ ರಿಲೇಟೆಡೇ ಒಂದು ಪ್ರೊಫೈಲ್ ಇರುತ್ತೆ ಸೊ ಅದು ಸ್ಕೇಲರ್ ಸ್ಕೂಲ್ ಆಫ್ ಬಿಸ್ನೆಸ್ ಪ್ರೀ ಸೇಲ್ಸ್ ಇಂಟರ್ನ್ ಅಂತ ಈಗಾಗಲೇ ಎರಡು ನಾನು ರಿಮೋಟ್ ಜಾಬ್ ಹೇಳಿದ್ದೀನಿ ಅವೆರಡಕ್ಕೂ ಅಪ್ಲೈ ಮಾಡಿ ಇದಕ್ಕೂ ಕೂಡ ಅಪ್ಲೈ ಮಾಡಿ ಆ್ಯಂಡ್ ಇಲ್ಲಿ ನೀವು ಏನಂದರೆ ಗೂಗಲ್ ಫಾರ್ಮಲ್ಲಿ ಮಿಸ್ಟೇಕ್ಸ್ ಮಾಡಬಾರ್ದು ಏನೇನು ಮಾಡಬಾರ್ದು ಅನ್ನೋದನ್ನ ಹೇಳ್ತಾ ಇದ್ದೀನಿ ಓಕೆ ಸೊ ಇಲ್ಲಿ ನೀವು ನೋಡ್ಬೋದು ಕ್ಲಿಯರಾಗಿ ಅವರು ಮೆನ್ಷನ್ ಮಾಡಿದ್ದಾರೆ ಬೇಸಿಕ್ ಮೇನ್ ಅಂತಂದರೆ ಗುಡ್ ಕಮ್ಯುನಿಕೇಷನ್ ಸ್ಕಿಲ್ ಬೇಕು ಅಂದರೆ ಮಾತನಾಡುವ ಶೈಲಿ ಇಂಪಾರ್ಟೆಂಟು ಆ್ಯಂಡ್ ಬೇಸಿಕ್ ಎಕ್ಸೆಲ್ ನಾಲೆಜ್ ಇರಬೇಕಂತ ನಿಮಗೆ ಹೇಳಿದ್ದಾರೆ ಎಕ್ಸೆಲ್ ನಿಮಗೆ ಗೊತ್ತಿಲ್ಲಂದ್ರೂ ಕೂಡ ಅಪ್ಲೈ ಮಾಡಿ ಎಕ್ಸೆಲ್ ಬಗ್ಗೆ ಸ್ವಲ್ಪ ಗೂಗಲೆಲ್ಲ ಚೆಕ್ ಮಾಡಿ ಯೂಟ್ಯೂಬಲ್ಲಿ ಕ್ಲಾಸಸ್ಗಳಿರುತ್ತೆ ಸೊ ಸ್ವಲ್ಪ ಚೆಕ್ ಮಾಡಿ ನೋಡ್ಕೊಳ್ಳಿ ಓಕೆ ಆ್ಯಂಡ್ ಮತ್ತೊಂದು ಯಾರಾದರೂ ಗೊತ್ತಿರೋರು ಇದ್ರೂ ಅವ್ರ ಹತ್ರ ಸ್ವಲ್ಪ ತಿಳ್ಕೊಳ್ಳಿ ಅಷ್ಟೇ ಎಕ್ಸೆಲ್ ಒಂದೆರಡು ದಿನದಲ್ಲಿ ನೀವು ಕಲಿತೀರ ಸ್ವಲ್ಪ ಮೇನ್ ಮೇನ್ ಇರೋದನ್ನ ನಂತರ ನೀವು ಡೇ ಬೈ ಡೇ ವರ್ಕ್ ಮಾಡ್ತಾ ಮಾಡ್ತಾ ಇನ್ನೂ ಸುಮಾರು ತಿಂಗ್ಸ್ಗಳನ್ನ ಕಲಿತಾ ಹೋಗ್ತೀರಿ ಓಕೆ ಆ್ಯಂಡ್ ಕಸ್ಟಮರ್ ಸರ್ವಿಸ್ ಬ್ಯಾಕ್ಗ್ರೌಂಡ್ ಏನಾದರೂ ಇದ್ದರೆ ಬೆಸ್ಟು ಫ್ಯಾಮಿಲಿ ವಿತ್ ಅಂತಂದರೆ ನೀವು ಸೇಲ್ಸ್ ರಿಲೇಟೆಡ್ ಏನಾದರೂ ವರ್ಕ್ ಮಾಡಿದರೆ ಈ ಆಪರ್ಚುನಿಟಿ ಎಕ್ಸಲೆಂಟ್ ಅಂತ ಹೇಳ್ಬೋದು ಸ್ಟೈಫಂಡ್ ನಿಮಗೆ ಹತ್ತು ಸಾವಿರ ಕೊಡ್ತಾ ಇದ್ದಾರೆ ಇಲ್ಲಿ ಮೇನ್ಮು ಸ್ಟಾರ್ಟಿಂಗು ಆ್ಯಂಡ್ ಇದು ಕಂಪ್ಲೀಟ್ಲಿ ರಿಮೋಟ್ ಜಾಬು ಮತ್ತು ಇಮ್ಮಿಡಿಯೇಟ್ ಜಾಯಿನ್ ಆಗೋರು ಇಲ್ಲಿ ಬೇಕಾಗಿದ್ದಾರೆ ಓಕೆ ಎರಡು ತಿಂಗಳವರೆಗೂ ಇದು ಡ್ಯೂರೇಷನ್ ಇರುತ್ತೆ ಸೊ ಯಾರಿಗೆ ಇಂಟ್ರೆಸ್ಟ್ ಇದೆ ಅಪ್ಲೈ ಮಾಡಿ ನೋಡಿ ಆ್ಯಂಡ್ ಇಲ್ಲಿ ಕೆಳಗಡೆ ಜಸ್ಟ್ ಬಂದರೆ ಇಮೇಲ್ ಅಡ್ರೆಸ್ನ ಹಾಕಬೇಕಾಗುತ್ತೆ ಆ್ಯಕ್ಟಿವ್ ಇಮೇಲ್ ಅಡ್ರೆಸ್ನೇ ಹಾಕಿ ಆ್ಯಂಡ್ ಹೆಸರು ಆ್ಯಂಡ್ ಕಾಂಟ್ಯಾಕ್ಟ್ ನಂಬರ್ನ ಮೇ ತಪ್ ತಪ್ಪು ಹಾಕಕ್ಕೆ ಹೋಗಬೇಡಿ ಕಾಂಟ್ಯಾಕ್ಟ್ ನಂಬರ್ ಯಾವ್ದಾದ್ರು ಹಾಕಿ ಅಂದರೆ ನೀವು ರಿಸೀವ್ ಮಾಡೋ ಹಾಗಿರಬೇಕು ಅಂಥದ್ದನ್ನೇ ಹಾಕಿ ಆ್ಯಂಡ್ ಇಲ್ಲಿ ಫ್ರೆಷರ್ ಇದರ ಎಕ್ಸ್ಪೀರಿಯನ್ಸ್ ಇದ್ದೀರಾ ಅಂತ ಇಲ್ಲಿ ಮೇನ್ ಅಂದರೆ ಝೀರೋ ಟು ಒನ್ ಇಯರ್ ಅಂತಲೇ ಸ್ನೇಹಿತರೆ ಓಕೆ ಆ್ಯಂಡ್ ಯಾಕಂದರೆ ಫ್ರೆಷರ್ ಅಂದರೆ ಎಲ್ಲೂ ಏನು ಕೆಲಸ ಮಾಡೇ ಇಲ್ಲ ಅಂತ ಸಮಟೈಮ್ಸ್ ಏನಾಗುತ್ತೆ ಅಂದರೆ ನಾವು ಇಪ್ಪತ್ತೈದು ವಯಸ್ಸಿನವರು ಇದ್ದೀವಿ ಅಂತ ಅಂದ್ಕೊಳ್ಳಿ ಇಪ್ಪತ್ತೈದು ವಯಸ್ಸಿನವರೆಗೂ ಎಲ್ಲಿ ಕೆಲಸನೇ ಮಾಡಿಲ್ವಾ ಅನ್ನೋ ಒಂದು ಪ್ರಶ್ನೆ ಬಂದ್ಬಿಡುತ್ತೆ ಸೊ ಆ ರೀತಿ ಇರಬಾರ್ದು ಸ್ವಲ್ಪ ಬ್ಯಾಡ್ ಇಂಪ್ರೆಷನ್ ಕೂಡ ಆಗುತ್ತೆ ಅದೊಂಥರ ಸೊ ಝೀರೋ ಟು ಒನ್ ಇಯರ್ ಎಲ್ಲಾದ್ರೂ ಸ್ವಲ್ಪ ಕೆಲಸ ಅಂತ ಹೇಳೋದು ಅಷ್ಟೇ ಓಕೆ ಡೂ ಯು ಹ್ಯಾವ್ ಎಕ್ಸ್ಪೀರಿಯನ್ಸ್ ಇನ್ ಕೋಲ್ಡ್ ಕಾಲಿಂಗ್ ಅಂತ ಇಲ್ಲಿ ಎಸ್ ಅಂತಲೇ ಹಾಕಬೇಕು ಓಕೆ ರಿವರ್ಟ್ ನಾನು ಹೇಳ್ತಾ ಇರೋದು ವಾಟ್ ಈಸ್ ಯುವರ್ ಎಜುಕೇಷನ್ ಕ್ವಾಲಿಫಿಕೇಶನ್ ಡಿಗ್ರಿ ಇಲ್ಲಿ ನಾನ್ ಟೆಕ್ಕು ಟೆಕ್ಕು ನಾನ್ ಟೆಕ್ಕು ಟೆಕ್ ಅಂತ ಹೇಳಿದ ಪೋಸ್ಟ್ ಗ್ರಾಜ್ಯುಯೇಷನ್ ರಿಲೇಟೆಡು ಸೊ ನೋಡ್ಕೊಂಬಿಟ್ಟು ನೀವು ಯಾವುದನ್ನು ಮಾಡಿದಿರಿ ಅದನ್ನು ಹಾಕಿ ಓಕೆ ಆ್ಯಂಡ್ ಗ್ರ್ಯಾಜುಯೇಷನ್ ಇಯರ್ ಕೇಳಿದ್ದಾರೆ ನಾನು ನಾರ್ಮಲಿ ಟೂ ತೌಸಂಡ್ ಟ್ವೆಂಟಿ ಟು ಅಂತ ಹಾಕಿದ್ದೀನಿ ನೀವು ನೋಡ್ಕೊಂಬಿಟ್ಟು ಹಾಕಿ ಆ್ಯಂಡ್ ಇಲ್ಲಿ ಕಂಟಿನ್ಯೂ ಅಂತ ಇದೆ ನೋಡಿ ಅದು ಆಯಿತು ಬಿಫೋರ್ ಟೂ ತೌಸಂಡ್ ಟ್ವೆಂಟಿ ಟು ಯಾವುದಾಗುತ್ತೆ ಇದು ಏನಿದೆಯೋ ಎಕ್ಸಾಕ್ಲಿ ಅದನ್ನ ಫಿಲ್ಪ್ ಮಾಡಿ ಓಕೆ ಆ್ಯಂಡ್ ನೇಮ್ ಆಫ್ ಯುವರ್ ಕರೆಂಟ್ ಆರ್ಗನೈಸೇಷನ್ ಯಾವುದೋ ಒಂದು ಇದರಲ್ಲಿ ಆರ್ಗನೈಜೇಷನಲ್ಲಿ ನೀವೇನಾದರೂ ಇದ್ದರೆ ಅದ್ರ ಬಗ್ಗೆ ಮೆನ್ಷನ್ ಮಾಡಬೇಕು ಆ್ಯಂಡ್ ಇಲ್ಲಿ ಡಿಗ್ರಿ ಅದರ ಅಪ್ಲೈ ಮಾಡಿ ಅಂತ ಹೇಳಿದ್ದೀನಲ್ವಾ ಸೊ ಡಿಗ್ರಿ ಕಂಪ್ಲೀಟ್ ಆಗಿದೆ ಅಷ್ಟೇ ಹೇಳಿ ಅದನ್ನು ಬಿಟ್ಟು ನೀವು ಮತ್ತೆ ಮುಂದೆ ಓದ್ತಾ ಇದ್ದೀನಿ ಅಂತ ಹೇಳೋ ಅವಶ್ಯಕತೆ ಇಲ್ಲ ಯಾಕಂದರೆ ಆ ರೀತಿ ಹೇಳಿದಾಗ ಕಂಪನಿ ಸ್ವಲ್ಪ ಒಂದು ಹೆಜ್ಜೆ ಹಿಂದೆ ಸರಿತಾರೆ ಅವ್ರು ಬೇಗ ಕೆಲಸ ಕೊಡೋದಿಲ್ಲ ಯಾಕಂದರೆ ಆಲ್ರೆಡಿ ನೀವು ಓದ್ತಾ ಇದ್ದೀರಲ್ವಾ ಸೊ ನೀವು ನಮ್ಮ ಕೆಲಸ ಏನು ಮಾಡ್ತೀರಾ ಅಂತ ಅನ್ನೋದು ಆಟೋಮೆಟಿಕ್ಲಿ ಅವ್ರ ತಲೆ ಬರುತ್ತೆ ಸೊ ಈಗ ಹೇಳ್ತಾ ಇರೋದು ನೀವು ಅವ್ರಿಗೆ ಕ್ವಾಲಿಫಿಕೇಷನ್ ಏನು ಕೇಳಿದ್ರೆ ಅಲ್ಲಿಗೆ ಸ್ಟಾಪ್ ಮಾಡಿ ಸೊ ಅದಕ್ಕಿಂತ ಮುಂದೆ ಓದ್ತಾ ಇರೋದನ್ನು ಹೇಳೋಕ್ಕೆ ಹೋಗಬೇಡಿ ಓಕೆ ಸೊ ಅದನ್ನ ನಿಮಗೆ ಬಿಟ್ಟಿದ್ದು ನೀವು ಮ್ಯಾನೇಜ್ ಮಾಡೋರದನ್ನೆಲ್ಲ ಓಕೆ ನೀವು ಕೆಲಸವನ್ನು ಮಾಡ್ತೀರಿ ಪ್ಲಸ್ ನೀವು ಎಜುಕೇಷನ್ ಕೂಡ ಮ್ಯಾನೇಜ್ ಮಾಡ್ತೀರಿ ಅದನ್ನೆಲ್ಲ ಕಡೆ ಹೇಳಕ್ಕೆ ಹೋಗಬೇಡಿ ಓಕೆ ಆ್ಯಂಡ್ ಇಲ್ಲಿ ಯಾವಾಗ ನೀವು ಜಾಯ್ನ್ ಅಂತ ಇಮ್ಮಿಡಿಯೇಟ್ ಅನ್ನೋದಕ್ಕಿಂತ ಟಿಕ್ ಮಾಡಿ ಓಕೆ ಇಲ್ಲ ನೀವು ಹತ್ತರಿಂದ ಹದಿನೈದು ದಿನ ಆಗುತ್ತೆ ಹದಿನೈದರಿಂದ ಮೂವತ್ತು ದಿನ ಆಗ್ಬೋದು ನಂತರ ನಾನು ಜಾಯ್ನ್ ಆಗ್ತೀನಂದರೆ ಸಾವಿರ ಕಡೆಯಿಂದ ರಿವರ್ಟ್ ಬರೋದಿಲ್ಲ ಓಕೆ ಆ್ಯಂಡ್ ಅದಲ್ಲೂ ಕೂಡ ಇಲ್ಲೊಂದು ರಿಸ್ಯೂಮನ್ನು ಅಪ್ಲೋಡ್ ಮಾಡಬೇಕು ಇದು ರಿಸ್ಯೂಮ್ ಸೈಜು ಒಂದು ಎಮ್ ಬಿ ಎರಡು ಎಮ್ ಬಿಗಿಂತ ಜಾಸ್ತಿ ಇರಬಾರ್ದು ಅಥವಾ ಪಿ ಡಿ ಎಫ್ ಸೈಜ್ ನೋಡ್ಕೊಂಡ್ಬಿಟ್ಟು ಅಪ್ಲೋಡ್ ಮಾಡಿ ಓಕೆ ಆ್ಯಂಡ್ ಇಲ್ಲಿ ಅಪ್ಲಿಕೇಶನ್ ಫಾರ್ಮ್ನ ಸಬ್ಮಿಟ್ ಮಾಡಿ ಈ ಒಂದು ಗೂಗಲ್ ಫಾರ್ಮ್ ಏನಿದೆ ಇದ್ರದ್ದು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಸೊ ಹೋಗ್ಬಿಟ್ಟು ನೇರವಾಗಿ ನೀವು ಇದನ್ನು ಅಪ್ಲೈನ ಮಾಡ್ಬೋದು ಓಕೆ ಸೊ ಇದು ಇವತ್ತಿನ ಒಂದು ಉದ್ಯೋಗ ಮಾಹಿತಿ ಕಂಪ್ಲೀಟ್ ಮಾಹಿತಿ ಕೊಟ್ಟಿದ್ದೀನಿ ಅಂತ ಅನ್ಕೋತೀನಿ ಅಂಡ್ ಇಲ್ಲಿ ನಿಮಗೆ ರಿವರ್ಟ್ ಬರಬೇಕು ಅಂತಂದ್ರೆ ಇವತ್ತು ಅಪ್ಲೈ ಮಾಡಿ ಅಂಡ್ ನಿಮ್ಮ ಡೀಟೇಲ್ಸ್ನ ಕಮೆಂಟ್ ಅಲ್ಲಿ ತಪ್ಪಲಿ ಮೆನ್ಷನ್ ಮಾಡಿ ಅಂಡ್ ಈ ಕಂಪನಿಲಿ ಇವಾಗ ರಿವರ್ಟ್ ಸುಮಾರು ಜನರಿಗೆ ಬಂದೇ ಬರುತ್ತೆ ಹಂಡ್ರೆಡ್ ಆ್ಯಂಡ್ ಟೆನ್ ಪರ್ಸೆಂಟ್ ಆಲ್ರೆಡಿ ನಮ್ಮದು ಮಾತುಕತೆ ಆಗಿರುತ್ತೆ ಕಂಪನಿ ಜೊತೆಗೆ ಸೊ ಕೆಲವೊಂದು ಕಂಪನೀಸ್ಗಳು ಇರುತ್ತೆ ಸೊ ಅದರಲ್ಲಿ ಇದೊಂದು ಅಂತೂ ಕೂಡ ಹೇಳ್ಬೋದು ಸೊ ಇಲ್ಲಿಂದ ರಿವರ್ಟ್ ನಿಮಗೆ ಒಂದು ನೈಂಟಿ ನೈನ್ ಪರ್ಸೆಂಟ್ ಆದರೂ ಬರಲೇಬೇಕು ನಾನು ಹೇಳಿರೋ ಪ್ರಕಾರ ಅಪ್ಲಿಕೇಶನ್ ಫಾರ್ಮ್ನ ಫಿಲ್ಅಪ್ ಮಾಡ್ತಾನೆ ಹೋಗಿ ಓಕೆ ಅಂಡ್ ಇದೊಂದು ಉದ್ಯೋಗ ಮಾಹಿತಿ ಐ ಹೋಪ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋಗೆ ಲೈಕ್ ಕೊಡೋದನ್ನು ಮರಿಬೇಡಿ ಅಂಡ್ ನಿಮ್ಮ ಆತ್ಮೀಯರೊಂದಿಗೆ ಆದರೆ ಇದನ್ನು ದಯವಿಟ್ಟು ಶೇರ್ ಮಾಡಿ ಯಾರಾದರೂ ಉದ್ಯೋಗ ಗಣ ಕೊಡ್ತಾ ಇದ್ರೆ ಸೋ ಮುಂದಿನ ಮತ್ತೆ ಮತ್ತೆ ಸಿಗತೀತೆ ಸೈತ್ರ ಅಲ್ಲಿವರೆಗೂ ನಮಸ್ಕಾರ